ಕಾವೇರಿ ಅವರೇ, ಕಾವೇರಿ ಅವರೇ, ಎದೇಳಿ, ಗಂಜಿ ತಿನ್ನೋರಂತೆ ಎದೇಳಿ. ನಂಗೆ ಬೇಡ ಸರ್, ನಿದ್ರೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದು ಹೇಗ್ರಿ ಆಗತ್ತೆ? ಎಂಪ್ಟಿ ಸ್ಟಮಕ್ಕಲ್ಲಿ ಯಾವುದೇ ಮೆಡಿಸಿನ್ಸ್ ತಗೊಳ್ಬಾರ್ದು ಅನ್ನೋದು ನಮ್ಮ ಸೈನ್ಸ್ ಟೀಚರಿಗೆ ಗೊತ್ತಿಲ್ವಾ? ಹೇಳಿ ಹೇಳಿ, ಆಮೇಲೆ ನಿದ್ದೆ ಮಾಡೋರಂತೆ ಎದೇಳಿ ನೀವು ಬನ್ನಿ. ಸರ್, ಈ ಗಂಜಿ ಎಲ್ಲ ಯಾಕೆ ಮಾಡಿದ್ರಿ, ಹೇಗೆ ಮಾಡಿದ್ರಿ? ನನಗೆ ಹೊಟ್ಟೆ ಹಸಿವು ಇರಲಿಲ್ಲ ಸರ್. ನೋ ಮೋ ಕ್ವೆಶನ್ಸ್ ಕಾವೇರಿ ಅವರ, ಹಸಿವಾಗಿಲ್ಲ ಅಂದ್ರೆ ತಿನ್ನಬೇಕು ಅಷ್ಟೇ. ಇಷ್ಟೊಂದು ಫೀವರ್ ಬಂದಿದೆ ಅಂತ ಅಂದರೆ ಆಮೇಲೆ ವೀಕ್ನೆಸ್ ಎಷ್ಟಾಗತ್ತೆ ಅಂತ ಗೊತ್ತಿದೆಯಾ ನಿಮಗೆ? ನೀವೇನು ತಿಂದಿಲ್ಲ ಅಂತ ಅಂದರೆ ಎದ್ ನಿಂತ್ಕೊಡೋದಕ್ಕೂ ಕಷ್ಟ ಆಗತ್ತೆ. ಸುಮ್ಮನೆ ತಿನ್ನಿ ನೀವು. ಆ ಮಾಡಿ. ಹಾನ್ರಿ, ನೀರು ಕುಡೀರಿ. ಯಾಕ್ರಿ ಇಷ್ಟೊಂದು ಅರ್ಜೆನ್ಸಿ ಮಾಡ್ಕೋತಾ ಇದ್ದೀರಾ? ನಿಧಾನ ಕುಡೀರಿ, ನಿಧಾನ ಕುಡೀರಿ. ಕ್ಷಮಿಸಿ ಸರ್, ಬಾಯಲ್ಲಿ ತನ್ನ. ನೋ ಇಶ್ಯೂಸ್ ಕಾವೇರಿ ಅವರ, ನೀವೇನು ಬೇಕು ಅಂತ ಮಾಡಿದ್ರ ಇಲ್ವಲ್ಲ? ನೋಡಿ, ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ನೀವು ಆರಾಮಾಗಿ ತಿನ್ನಿ. ತಗೊಳ್ಳಿ ತಗೊಳ್ಳಿ, ಟೆನ್ಷನ್ ಮಾಡ್ಕೋಬಿಡಿ, ತಿನ್ನಿ. ಒನ್ ಮಿನಿಟ್ ಕಾವೇರಿ ಅವರೇ, ನಿಮಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ತೀನಿ. ಸರ್, ನೀವು ಊಟ ಮಾಡಿ ಹೋಗಿ ಸರ್, ನಂಗೇನೂ ಆಗಿಲ್ಲ. ಮಾತ್ರೆ ನುಂಗಿದ್ದೀನಲ್ವಾ, ನಿದ್ರೆ ಬರುತ್ತೆ. ನೀವು ನಿಮ್ಮ ಕೆಲಸ ಮಾಡ್ಕೋ ಹೋಗಿ ಸರ್. ಅನಿಕಾ ಮೇಡಮ್ಮು, ರವಿ ಸರ್ ಬೇರೆ ಇಲ್ಲ, ಶಾಲೆ ಕೆಲಸ ತುಂಬ ಇರುತ್ತಲ್ವಾ ನಿಮಗೆ? ರೀ, ಯಾಕ್ರಿ ಈ ಟೈಮಲ್ಲೂ ಏನೇನೋ ಥಿಂಕ್ ಮಾಡ್ತೀರಾ ನೀವು? ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನೆಲ್ಲನೂ ನೋಡ್ಕೋತೀನಿ. ಅಲ್ಲ ಸರ್, ಅದು ನಿಮ್ಮ ಊಟ ನಾನು ಮಾಡ್ತೀನಿ, ನೀವು ಮಲ್ಕೊಳ್ಳಿ ಸುಮ್ಮನೆ. ನಿಮಗೂ ತುಂಬ ಆಯಾಸ ಆಗಿದೆ ಅಂತ ಅನಿಸುತ್ತೆ ಸರ್. ಕೆಲಸ ಏನೂ ಇಲ್ಲ ಅಂದರೆ ನೀವು ಊಟ ಮಾಡಿ ಮಲ್ಕೊಳ್ಳಿ. ರೀ ಕಾವೇರಿ, ಎಷ್ಟು ರೀ ಮಾತಾಡ್ತೀರಾ ನೀವು? ಸುಮ್ಮನೆ ನಿದ್ದೆ ಮಾಡಿ ನೀವು. ಇವಳು ಯಾಕೆ ರಿಸೀವ್ ಮಾಡ್ತಿಲ್ಲ? ಸ್ಕೂಲ್ ಟೈಮ್ ಆಗಿಲ್ವಲ್ಲ ಇನ್ನು.
ಹಲೋ ಕಾವೇರಿ. ಪಮ್ಮಿ, ನಾನು ಅಗಸ್ತ್ಯ ಮಾತಾಡ್ತಾ ಇರೋದು. ಟೆಂಪಲ್ ರೀಚ್ ಆದ್ರಾ? ಇನ್ನೇನ್ ರೀಚ್ ಆಗ್ತೀವಿ. ನೀನ್ ನನ್ನ ಕತೆ ಬಿಡು. ಪಾಪು, ನೀನಲ್ಲಿ ಫೋನ್ ರಿಸೀವ್ ಮಾಡ್ತಾ ಇದೀಯಾ ಅಂದ್ರೆ ನೀವಿಬ್ರು ಒಟ್ಟಿಗೆ ಇದ್ದೀರೇನೋ. ನಿನ್ನ ಬಿಟ್ಟು ಬಂದಿದ್ದು ಸಾರ್ಥಕ ಆಯ್ತು ಕಡ. ಓ ಹಲೋ ಪಮ್ಮಿ, ಹೋಲ್ಡ್ ಆನ್. ಈ ನಡುವೆ ಅಂತೂ ನೀವು ತುಂಬಾನೇ ಡರ್ಟಿ ಮೈಂಡ್ ಆಗಿದ್ದೀರಾ. ಕಾವೇರಿ ಅವ್ರಿಗೆ ಫೀವರ್ ಇದೆ, ಅದಕ್ಕೆ ನಾನು ಅವ್ರ ಜೊತೆಗೆ ಇದೀನಿ ಪಮ್ಮಿ. ಹೌದೇನೋ? ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಯಾ? ಮೆಡಿಸನ್ ಕೊಟ್ಟಿದ್ದಾರ? ಅದೆಲ್ಲ ಮಾಡಿದ್ದೀನಿ ಪಮ್ಮಿ. ಡಾಕ್ಟರ್ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ಯು ಡೋಂಟ್ ವರಿ, ಇವಾಗ ತಾನೇ ಗಂಜಿ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಗುಡ್ ಪಾಪು. ಹಾಗಾದ್ರೆ ಒಂದ್ಸಲ ಅವಳ ಹತ್ರ ಮಾತಾಡ್ತೀನಿ, ಫೋನ್ ಕೊಡು. ಬೇಡ ಪಮ್ಮಿ, ಇವಾಗ ಅವರು ನಿದ್ರೆ ಮಾಡ್ತಾ ಇದ್ದಾರೆ. ಅವ್ರು ಬೆಟರ್ ಆದ್ಮೇಲೆ ನಾನೇ ನಿಮಗೆ ಕಾಲ್ ಮಾಡಿಸ್ತೀನಿ. ಇವಾಗ ತಾನೇ ಮಲಗಿದಾಳೆ ಅಂದ್ಯಲ್ಲೋ, ಒಂದ್ಸಲ ಕಾವೇರಿಗೆ ಫೋನ್ ಕೊಡು ಅಗಸ್ತ್ಯಾ, ನಾನು ಅವಳ ಜೊತೆ ಮಾತಾಡ್ಬೇಕು. ಇದೇನ್ ಪಮ್ಮಿ ಇದು, ಒಳ್ಳೆ ಚಿಕ್ಕ ಮಕ್ಕಳ ತರ ಹಠ ಮಾಡ್ತಿದ್ದೀರಲ್ಲ. ಸರಿ ಇರಿ. ಕಾವೇರಿ ಅವರೇ, ನೀ ಕಾವೇರಿ? ಪಮ್ಮಿ ಕಾಲ್ ಮಾಡಿದ್ದಾರೆ ಮಾತಾಡ್ಬೇಕಂತೆ, ಎದೇಳಿ. ಹೇಳಿ ಅಜ್ಜಿ, ದೇವಸ್ಥಾನ ತಲುಪಿದ್ರಾ? ಹಾ ಹಾ, ಅದೆಲ್ಲ ಇರ್ಲಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನೋಡು, ಆ ದೇವ್ರು ನಿನ್ಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾನೆ. ನಮ್ಮ ಅಗಸ್ತ್ಯ ಸೇವೆ ನಿನಗೆ ಚೆನ್ನಾಗಿ ಮಾಡ್ತಿದ್ದಾನ? ಹ್ಞೂ ಅಜ್ಜಿ, ಪಾಪ ಸರ್ರು ಛಲ ಮಾಡ್ತಿದ್ದಾರ. ಅವನಲ್ಲೇ ಇದ್ದಾನ? ಹೌದು ಅಜ್ಜಿ. ಹಾಗಾದ್ರೆ ನಾನು ಹೇಳೋದಕ್ಕೆಲ್ಲ ಸುಮ್ಮನೆ ಹ್ಞೂ ಹ್ಞೂ ಅನ್ನು, ಮಾತಾಡ್ಬೇಡ. ಅದಕ್ಕೆ ದೇವ್ರು ಕೊಟ್ಟ ಚಾನ್ಸನ್ನ ಸರಿಯಾಗಿ ಯೂಸ್ ಮಾಡ್ಕೋ. ಫೀವರ್ ಕಮ್ಮಿ ಆದ್ರೂ ಸುಮ್ನೆ ಒಂದೆರಡು ದಿವಸ ನಾಟಕ ಮಾಡು. ಅಗಸ್ತ್ಯ ನಿನ್ ಹತ್ರ ಆಗ್ತಾನೆ. ಅವನು ನಿನ್ ಜೊತೆಲೆ ಔಟ್ ಹೌಸ್ ಅಲ್ಲಿ ಇರೋ ತರ ಮಾಡು, ಗೊತ್ತಾಯ್ತಾ? ಈ ಸಾರಿ ನಾನ್ ಹೇಳ್ದ ಹಾಗೆ ಕೇಳು, ಆಮೇಲೆ ನೋಡು ಮ್ಯಾಜಿಕ್ನ. ಅವ್ರು ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಹಠ ಮಾಡ್ಕೊಂಡು ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ, ಏನಿರತ್ತೆ ನಿಮ್ಮಿಬ್ರಿಗೂ ಇಷ್ಟೊಂದು ಮಾತಾಡೋದು? ಅವರು ರೆಸ್ಟ್ ಮಾಡಬೇಕು, ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಆಯ್ತು ಕಣೋ, ಆಯ್ತು, ಸಮಾಧಾನ. ನೀನ್ ಹೇಳ್ತೀನ, ನೀನೇ ಸರಿಯಾಗಿ ನೋಡ್ಕೊಳಪ್ಪ ದೊರೆ. ನಾನೀಗ ಫೋನ್ ಇಡ್ತೀನಿ, ಡೋಂಟ್ ವರಿ. ಅವಳನ್ನೊಬ್ಬಳನ್ನೇ ಬಿಟ್ಟು ಎಲ್ಲೂ ಹೋಗ್ಬೇಡ. ಓಕೆ, ಯು ಟೇಕ್ ಕೇರ್, ಬಾಯ್. ಆಯ್ತಾಯ್ತು.